guess happy days manifest. Put a smile on our faces, fill us up with your grace and make us better. ಎಲ್ಲರಿಗೂ ನಮಸ್ಕಾರ. ಹ್ಯಾಪಿ ಹೋಮ್ ಕನ್ನಡ ವ್ಲಾಗ್ಸ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ವ್ಲಾಗ್ನಲ್ಲಿ ನಮ್ಮ ಟಿಪಿಕಲ್ ವಿಂಟರ್ ಮಾರ್ನಿಂಗ್ಸ್ ಹೇಗಿರುತ್ತೆ ಅಂತ ನೀವು ನೋಡ್ಬೋದು. ಈ ವಿಡಿಯೋ ಮೂಲಕ ನಿಮ್ಮ ಜೊತೆ ಬರೋ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಯೂಸ್ ಆಗೋ ಎರಡು ಪವರ್ ಪ್ಯಾಕ್ಡ್ ಇಮ್ಯುನಿಟಿ ಬೂಸ್ಟಿಂಗ್ ಹೆಲ್ದಿ ರೆಸಿಪೀಸ್ನ ಶೇರ್ ಮಾಡ್ತಿದ್ದೀನಿ. ಹಾಗೆ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೂ ತುಂಬ ಯೂಸ್ ಆಗೋ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಟಿಪ್ಸ್ನ ಕೂಡ ಶೇರ್ ಮಾಡಿದ್ದೀನಿ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ಖಂಡಿತ ನೋಡಿ. ನಿಮ್ಮ ಹತ್ರನೂ ಯಾವ್ದಾನ ವಿಂಟರ್ ಕೇರ್ ಟಿಪ್ಸ್ ಇದ್ದರೆ ಖಂಡಿತ ಕಮೆಂಟ್ಸಲ್ಲಿ ಶೇರ್ ಮಾಡಿ. ಇದರಿಂದ ನನಗೂ ಮತ್ತು ಬೇರೆಯವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ. ಬೆಳಿಗ್ಗೆ ಎಲ್ಲರೂ ಎದ್ದಾದ್ಮೇಲೆ ನಾನು ಫಸ್ಟ್ ಕೆಲಸ ಮಾಡೋದೇನೆಂದರೆ ಬೆಡ್ನ ಸೆಟ್ ಮಾಡೋದು. ಡೈಲಿನೇ ನಾನು ಬೆಡ್ಶೀಟ್ ಮತ್ತು ಪಿಲೋಸ್ನ ಡಸ್ಟ್ ಮಾಡಿ ಸೆಟ್ ಮಾಡ್ತೀನಿ. ಆದರೆ ಬೆಡ್ಶೀಟ್ನ ಚೇಂಜ್ ಮಾಡಿ ಒಂದಷ್ಟು ದಿನ ಆಗಿತ್ತು, ಅದಕ್ಕೆ ಇವತ್ತು ಬೆಡ್ಶೀಟ್ನ ಕೂಡ ಚೇಂಜ್ ಮಾಡ್ತಿದ್ದೀನಿ. ಬೆಡ್ಶೀಟ್ ತೆಗೆದು ಮ್ಯಾಟ್ರೆಸ್ ನಾನು ಡಸ್ಟ್ ಮಾಡಿ ಅದನ್ನು ವ್ಯಾಕ್ಯೂಮ್ ಮಾಡಿಬಿಟ್ಟು ಅದರ ಮೇಲೆ ಹೊಸ ಬೆಡ್ಶೀಟ್ ಹಾಕಿದ್ದೀನಿ. ಫೈನಲಿ ಮೇಲಿಂದ ಈ ಆಫ್ ವೈಟ್ ಡೂವೆ ಇಲ್ಲಾಂದರೆ ರಜಾಯಿನ ಬೆಡ್ ಸ್ಪ್ರೆಡ್ ಆಗಿ ಹಾರಿಸಿದ್ದೀನಿ. ಈ ಡೂವೆ ರಾತ್ರಿ ಕವರ್ ಮಾಡ್ಕೊಂಡು ಮಲ್ಕೊಳೋಕ್ಕೂ ತುಂಬ ಚೆನ್ನಾಗಿದೆ. ಕ್ವಿಲ್ಟೆಡ್ ಪ್ಯಾಟರ್ನ್ ಮತ್ತು ಸ್ಯಾಟಿನ್ ಮೆಟೀರಿಯಲ್ ಯೂಸ್ ಮಾಡಿರೋ ಕಾರಣ ಈ ಡೂವೆಗೆ ಒಂದು ಸಟಲ್ ಶೈನ್ ಮತ್ತು ರಿಚ್ ಲುಕ್ ಇದೆ. ಬೆಡ್ ಸ್ಪ್ರೆಡ್ ಜೊತೆ ಈ ಸಾಫ್ಟ್ ಫೋ ಫರ್ ಕುಷನ್ಸ್ ಈ ರೂಮ್ಗೆ ಒಂದು ಕೋಸಿ ಮತ್ತು ವಾರ್ಮ್ ವೈಬ್ ಕೊಡ್ತಿದೆ, ವಿಚ್ ಇಸ್ ಪರ್ಫೆಕ್ಟ್ ಫಾರ್ ವಿಂಟರ್ಸ್. ನಿಮಗೆ ಈ ವಿಂಟರ್ ಬೆಡ್ರೂಮ್ ಲುಕ್ ಇಷ್ಟ ಆಯ್ತಾ ಖಂಡಿತ ತಿಳಿಸಿ. ವಿಂಟರಲ್ಲಿ ಏರ್ ತುಂಬ ಡ್ರೈ ಇರೋ ಕಾರಣ ಹೇರ್ ಫಾಲ್ ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ ಎಲ್ರಿಗೂ. ನನಗೆ ಪೋಸ್ಟ್ಪಾರ್ಟಮ್ ಹೇರ್ ಫಾಲ್ ಕೂಡ ಜಾಸ್ತಿನೇ ಇತ್ತು, ಅದಕ್ಕೆ ನ್ಯಾಟ್ ಹ್ಯಾಬಿಟ್ದು ಈ ವಿಂಟರ್ ದಸಾಬುಟಿ ಹೇರ್ ಆಯಿಲ್ ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದ್ದೆ. ಇದ್ರ ಪ್ಯಾಕೇಜಿಂಗ್ ನನಗೆ ತುಂಬ ಇಷ್ಟ ಆಯಿತು, ಇದ್ರ ಇಂಗ್ರೀಡಿಯೆಂಟ್ಸ್ ಕ್ಲಿಯರಾಗಿ ನೋಡ್ಬೋದು. ಈ ಹೇರ್ ಆಯಿಲ್ನ ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ನ ಸ್ಲೋ ಆಗಿ ಹೀಟ್ ಮಾಡಿ ಅದರಲ್ಲಿ ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ನ ಇನ್ಫ್ಯೂಸ್ ಮಾಡಿ ತಯಾರು ಮಾಡಿದ್ದಾರೆ. ಬೇಸಿಕಲಿ ಬ್ಲ್ಯಾಕ್ ಸೆಸಮೆ ಆಯಿಲ್ ಇಲ್ಲಾಂದರೆ ಎಳ್ಳೆಣ್ಣೆ, ಕ್ಯಾಸ್ಟರ್ ಆಯಿಲ್ ಇಲ್ಲಾಂದರೆ ಅಳ್ಳೆಣ್ಣೆ ಮತ್ತು ಮಸ್ಟರ್ಡ್ ಆಯಿಲ್ನ ಬಳಸಿ ಅದರಲ್ಲಿ ಮೂರು ಮೇನ್ ಲೀವ್ಸ್ನ ಇನ್ಫ್ಯೂಸ್ ಮಾಡಿದ್ದಾರೆ. ಅದೇನಂದರೆ ಹೈಬಿಸ್ಕಸ್ ಲೀವ್ಸ್, ನೀಮ್ ಲೀವ್ಸ್ ಮತ್ತು ಕರಿ ಲೀವ್ಸ್. ಹೈಬಿಸ್ಕಸ್ ಇಲ್ಲಾಂದರೆ ದಾಸವಾಳ ಎಲೆಗಳಿಂದ ನಮ್ಮ ಹೇರ್ ಫಾಲಿಕಲ್ಸ್ಗೆ ನ್ಯೂಟ್ರಿಷನ್ ಸಿಗುತ್ತೆ, ಹಾಗೆ ನಮ್ಮ ಹೇರ್ ರೂಟ್ ಸ್ಟ್ರಾಂಗ್ ಆಗಿ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ನೀಮ್ ಲೀವ್ಸ್ ಇಲ್ಲಾಂದರೆ ಬೇವಿನ ಎಲೆಗಳಿಂದ ನಮ್ಮ ಸ್ಕ್ಯಾಲ್ಪಲ್ಲಿ ಆಯಿಲ್ ಲೆವೆಲ್ ಮೇಂಟೈನ್ ಆಗಿ ನಮ್ಮ ಸ್ಕ್ಯಾಲ್ಪ್ ತುಂಬ ಡ್ರೈ ಇಲ್ಲಾಂದರೆ ಆಯಿಲಿ ಆಗದೆ ಹೆಲ್ದಿ ಆಗಿರುತ್ತೆ. ನೀಮ್ ಲೀವ್ಸಿಂದ ಡ್ಯಾಂಡ್ರಫ್ ಮತ್ತು ಫಂಗಲ್ ಇನ್ಫೆಕ್ಷನ್ಸ್ ಕೂಡ ಕಂಟ್ರೋಲ್ ಆಗುತ್ತೆ, ಹಾಗೆ ನಮ್ಮ ರೂಟ್ ಸ್ಟ್ರಾಂಗ್ ಆಗಿ ಹೇರ್ ಫಾಲ್ ತುಂಬ ಮಟ್ಟಿಗೆ ಕಂಟ್ರೋಲ್ ಆಗುತ್ತೆ. ಇದೆಲ್ಲ ಈ ಪ್ರಾಡಕ್ಟ್ ಮಾಡೋ ಕ್ಲೇಮ್ಸ್. ಇದನ್ನ ಬಿಟ್ಟು ಆಯುರ್ವೇದ ಪ್ರಕಾರ ನಮ್ಮ ಹೆಲ್ತಿ ಸ್ಕ್ಯಾಲ್ಪ್ ಮತ್ತು ಹೇರ್ಗೆ ಬೇಕಾಗಿರೋ ಒಳ್ಳೆ ಇಂಗ್ರೀಡಿಯೆಂಟ್ಸ್ನೂ ಬಳಸಿದ್ದಾರೆ. ಅದೇನೆಂದರೆ ನೆಲ್ಲಿಕಾಯಿ, ಶೀಕೆಕಾಯಿ, ಕಪೂರ್ ಕಚ್ರಿ, ಲಿಕೋರಿಷ್, ತುಳಸಿ, ಬ್ರಿಂಗ್ರಾಜ್, ಮೆಂಥ್ಯೆ ಇತ್ಯಾದಿ. ನಾನು ಈ ಹೇರ್ ಆಯಿಲ್ನ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಯೂಸ್ ಮಾಡ್ತಿದ್ದೆ. ಇದನ್ನ ಹಿಂದಿನ ರಾತ್ರಿ ಇಲ್ಲಾಂದ್ರೆ ಸ್ನಾನ ಮಾಡೋಕ್ಕೆ ಒಂದೆರಡು ಗಂಟೆ ಮುಂಚೆ ಚೆನ್ನಾಗಿ ಸ್ಕ್ಯಾಲ್ಪ್ ಮತ್ತು ಕೂದಲಿಗೆಲ್ಲ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಒಂದು ಜೆಂಟಲ್ ಶ್ಯಾಂಪೂ ಯೂಸ್ ಮಾಡಿ ತಲೆಗೆ ಸ್ನಾನ ಮಾಡ್ತಿದ್ದೆ. ನನಗೆ ಹೇರ್ ಲೈನ್ ಏರಿಯಲ್ಲಿ ತುಂಬ ಹೇರ್ ಫಾಲ್ ಆಗ್ತಿತ್ತು, ಅದು ತುಂಬ ಮಟ್ಟಿಗೆ ಕಂಟ್ರೋಲ್ ಆಯಿತು. ಬಟ್ ನನಗೆ ಹೇರ್ ಟೆಕ್ಸ್ಚರಲ್ಲಿ ಅಷ್ಟೇನು ಡಿಫ್ರೆನ್ಸ್ ಕಾಣಿಸಿಲ್ಲ. ನನಗೆ ತುಂಬ ಡ್ರೈ ಮತ್ತು ಫ್ರಿಜಿ ಹೇರ್ ಇರೋದು, ಆ ಫ್ರಿಜಿನೆಸ್ ಅಷ್ಟೇನು ಟೇಮ್ ಆಗಿಲ್ಲ. ಬಟ್ ಎನಿವೇ ಅದು ಈ ಹೇರ್ ಆಯಿಲ್ ಕ್ಲೇಮ್ ಕೂಡ ಮಾಡೋದಿಲ್ಲ. ಸೊ ಅದು ಏನು ಕ್ಲೇಮ್ ಮಾಡಿದೆಯೋ ಅದನ್ನ ತುಂಬ ಮಟ್ಟಿಗೆ ಇದು ಫುಲ್ಫಿಲ್ ಮಾಡಿದೆ ಅಂತ ನಾನು ಹೇಳ್ಬೋದು. ನೀವು ನಿಮ್ಮ ಹೇರ್ ಫಾಲ್ಗೆ ಯಾವ್ದಾನ ಒಳ್ಳೆ ಪ್ರಾಡಕ್ಟ್ ಹುಡುಕ್ತಿದ್ರೆ ಈ ನ್ಯಾಟ್ ಹ್ಯಾಬಿಟ್ದು ಹೇರ್ ಆಯಿಲ್ ಖಂಡಿತ ಯೂಸ್ ಮಾಡ್ಬೋದು. ನನಗೆ ನ್ಯಾಟ್ ಹ್ಯಾಬಿಟ್ದು ಪ್ರೀ ಸೋಕ್ಡ್ ಹೆನ್ನಾ ಪೇಸ್ಟ್ ಕೂಡ ತುಂಬ ಇಷ್ಟ, ಅದನ್ನು ನಾನು ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ವಿಂಟರ್ಗೆ ಒಂದು ಒಳ್ಳೆ ಫೇಸ್ ಸ್ಕ್ರಬ್ ಗಮ್ ಫೇಸ್ ಮಾಸ್ಕ್ನ ತೋರಿಸ್ತೀನಿ. ನಿಮಗೆ ಅನ್ಈವನ್ ಸ್ಕಿನ್ ಟೋನ್ ಇಲ್ಲಾಂದರೆ ಡ್ರೈ ಪ್ಯಾಚಸ್ ಇದ್ದರೆ ಇದು ಖಂಡಿತ ಟ್ರೈ ಮಾಡಿ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ನಿಮಗೆ ಬೇಕಾಗಿರೋ ಸಾಮಗ್ರಿ ಫ್ರೆಶ್ ಕ್ರೀಮ್, ಹಾಲು ಬೇಯಿಸಿದ್ರೆ ಮೇಲೆ ಕೆನೆ ಕಲೆಕ್ಟ್ ಆಗುತ್ತಲ್ವಾ ಅದೇ, ಅದರ ಜೊತೆ ಒಂದು ಚಿಟಿಕೆ ಅರಿಶಿಣ, ಅರ್ಧ ಟೀಸ್ಪೂನ್ ಜೇನುತುಪ್ಪ ಮತ್ತು ಒಂದು ಟೀಸ್ಪೂನ್ ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನಗೂ ಮುಖದ ಮೇಲೆ ಡ್ರೈ ಪ್ಯಾಚಸ್ ಇದೆ ಮತ್ತು ಆಕ್ನೆ ಸ್ಕಾರ್ಸಿಂದ ಅನ್ಈವನ್ ಸ್ಕಿನ್ ಟೋನ್ ಆಗಿದೆ. ಈ ಪೇಸ್ಟ್ನ ಬ್ರಷ್ ಇಲ್ಲಾಂದರೆ ಕೈಯಿಂದ ಮುಖದ ಮೇಲೆ ಮತ್ತು ಕತ್ ಮೇಲೆ ಈವನ್ ಆಗಿ ಸ್ಪ್ರೆಡ್ ಮಾಡಿ. Yes.
ಪೇಸ್ಟ್ ಹಚ್ಚಾದ್ಮೇಲೆ ಒಂದು 5 ನಿಮಿಷ ಜೆಂಟ್ಲಾಗಿ ಮಸಾಜ್ ಮಾಡ್ಕೊಳ್ಳಿ. ಇದರಿಂದ ಸ್ಕಿನ್ಗೆ ಜೆಂಟಲ್ ಎಕ್ಸ್ಫೋಲಿಯೇಷನ್ ಸಿಗುತ್ತೆ ಮತ್ತೆ ಡೆಡ್ ಸ್ಕಿನ್ ಸೆಲ್ಸ್ನ ತೆಗಿಯೋಕ್ಕೆ ಹೆಲ್ಪ್ ಮಾಡುತ್ತೆ. ಮಸಾಜ್ ಆದಮೇಲೆ ಒಂದು 5-10 ನಿಮಿಷ ಅದನ್ನು ಹಾಗೆ ಬಿಟ್ಬಿಡಿ. 10 ನಿಮಿಷ ಆದಮೇಲೆ ನೀವು ನೋಡ್ಬೋದು ಪೇಸ್ಟ್ ಡ್ರೈ ಆಗಿರುತ್ತೆ. ಅದನ್ನು ನೀರಿಂದ ವಾಶ್ ಮಾಡಿಕೊಂಡು ಒಂದು ಜೆಂಟಲ್ ಫೇಸ್ ವಾಶ್ ಇಲ್ಲಾಂದರೆ ಕ್ಲೆನ್ಸರ್ನ ಯೂಸ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು ನಿಮ್ಮ ಫೇಸ್ ಮೇಲೆ ಇನ್ಸ್ಟೆಂಟ್ ಗ್ಲೋ ಬಂದಿರುತ್ತೆ. ಸ್ಕಿನ್ ತುಂಬ ಮಾಯಿಶ್ಚರೈಸ್ ಮತ್ತು ಪ್ಲಂಪ್ ಆಗಿ ಫೀಲ್ ಆಗುತ್ತೆ. ಇದನ್ನು ವೀಕ್ಲಿ 2-3 ಟೈಮ್ಸ್ ಯೂಸ್ ಮಾಡಿ ನೀವು ಖಂಡಿತ ಚೇಂಜ್ ನೋಡ್ಬೋದು. ಒಂದು ಒಳ್ಳೆ ಲೈಫ್ ಸ್ಟೈಲ್ ಮತ್ತು ಹೆಲ್ದಿ ಸ್ಕಿನ್ ಮೇಂಟೈನ್ ಮಾಡೋಕ್ಕೆ ನಾವು ಹೊರಗೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀವೋ ಅದು ಮಾತ್ರ ಅಲ್ಲ, ಅದಕ್ಕಿಂತ ಜಾಸ್ತಿ ನಾವು ಏನು ಆಹಾರ ಸೇವಿಸ್ತೀವೋ ಮತ್ತು ಎಷ್ಟು ನೀರು ಕುಡಿತೀವೋ ಅದನ್ನು ಮ್ಯಾಟರ್ ಆಗುತ್ತೆ. ಈಗ ಒಂದು ಪ್ರೋಟೀನ್ ಪ್ಯಾಕ್ಡ್ ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ನೋಡಿ. ಅದೇನೆಂದರೆ ನುಚ್ಚಿನುಂಡೆ. ಇದು ವಿಂಟರ್ಗೆ ಮಾತ್ರ ಅಲ್ಲ, ವರ್ಷವಿಡೀ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಇಲ್ಲಿಂದ ಟಿಫಿನ್ ಆಪ್ಷನ್ ಅಂತಲೇ ಹೇಳ್ಬೋದು. ಇದಕ್ಕೆ ಬೇಕಾಗಿರೋದು 1 ಕಪ್ ತೊಗರಿಬೇಳೆ ಮತ್ತು 2 ಟೇಬಲ್ ಸ್ಪೂನ್ ಹೆಸರುಬೇಳೆ. ಎರಡನ್ನು ಚೆನ್ನಾಗಿ ತೊಳ್ಕೊಂಡು 2-3 ಗಂಟೆ ನೀರಲ್ಲಿ ನೆನೆಸ್ಕೋಬೇಕು. ನೆನೆಸಿದ ಬೇಳೆಗಳನ್ನ ಒಂದು ಚಿಕ್ಕ ಪೀಸ್ ಶುಂಠಿ ಮತ್ತು ತುರ್ದಿರೋ ತೆಂಗಿನಕಾಯಿ ಜೊತೆ ಈ ಹದಕ್ಕೆ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಕಾದ್ರೆ ಸಬ್ಸಿಗೆ ಸೊಪ್ಪು ಹಾಕೊಂಡ್ರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನ ಉಂಡೆ ತರ ಶೇಪ್ ಮಾಡಿ ಇಡ್ಲಿ ಪಾತ್ರೆನಲ್ಲಿ ಸ್ಟೀಮ್ ಮಾಡ್ಕೋಬೇಕು ಒಂದು 5-10 ನಿಮಿಷ. Acapulco no era un lugar para una niña de mi edad. Con solo 4 años enfrenté la soledad del bus. Bici bici nuchinunde ready. ಇದರ ಮೇಲೆ ತುಪ್ಪ ಹಾಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೇಳೋಕ್ಕಾಗಲ್ಲ. ನೀವೇ ಟ್ರೈ ಮಾಡಿ ನೋಡಿ, ನನಗಂತೂ ತುಂಬ ಇಷ್ಟ ಆಗುತ್ತೆ. ಇದು ಅಪ್ಪನ ರೆಸಿಪಿ. ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಆದಮೇಲೆ ನಂದಿತ್ಗೆ ಸ್ನಾನ ಮಾಡಿಸೋ ಟೈಮ್ ಆಯಿತು. ಮಮಾಅರ್ತ್ ಪ್ರಾಡಕ್ಟ್ಸ್ ನಮಗೆ ತುಂಬ ಇಷ್ಟ ಆಯಿತು. ಒಂದು ಬಂದುಬಿಟ್ಟು ಮಮಾಅರ್ತ್ ಮಿಲ್ಕಿ ಸಾಫ್ಟ್ ಬಾಡಿ ವಾಶ್ ಫಾರ್ ಬೇಬೀಸ್, ಇನ್ನೊಂದು ಮಮಾಅರ್ತ್ ಕೋಕೋ ಸಾಫ್ಟ್ ಬಾಡಿ ಲೋಷನ್ ಫಾರ್ ಬೇಬೀಸ್. ನಂದಿತ್ಗೆ ಸೆನ್ಸಿಟಿವ್ ಸ್ಕಿನ್ ಇರೋ ಕಾರಣ ನಾವು ಯಾವಾಗಲೂ ಅವನಿಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡಿರೋ ಪ್ರಾಡಕ್ಟ್ಸ್ನ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಈ 2 ಪ್ರಾಡಕ್ಟ್ಸ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡಿರೋದು. ಪ್ಯಾರಾಬೆನ್ ಮತ್ತು ಟಾಕ್ಸಿನ್ಸ್ ಫ್ರೀ, ಮೇಡ್ ಸೇಫ್ ಸರ್ಟಿಫೈಡ್, ನೋ ಟಿಯರ್ಸ್ ಫಾರ್ಮುಲಾ. ಮಿಲ್ಕಿ ಸಾಫ್ಟ್ ಬಾಡಿ ವಾಶ್ ಬಂದು ಜೆಂಟಲ್ ಆಗಿ ಮಕ್ಕಳ ಸ್ಕಿನ್ನ ಕ್ಲೆನ್ಸ್ ಮಾಡುತ್ತೆ. ಇದರಲ್ಲಿ ಓಟ್ಸ್, ಮಿಲ್ಕ್ ಪ್ರೋಟೀನ್ ಮತ್ತು ಕ್ಯಾಲೆಂಡ್ಯುಲಾ ಥರ ತುಂಬ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇರೋ ಕಾರಣ ಮಕ್ಕಳ ಚರ್ಮ pH ಲೆವೆಲ್ನ ಮೇಂಟೈನ್ ಮಾಡ್ತಾ ಅವ್ರ ಸ್ಕಿನ್ನ ಹೈಡ್ರೇಟೆಡ್ ಮತ್ತು ಸ್ಮೂತಾಗಿ ಹಿಡೋಕ್ಕೂ ಹೆಲ್ಪ್ ಮಾಡುತ್ತೆ. ನಿಮ್ಮ ಮಗುಗೆ ಸೆನ್ಸಿಟಿವ್ ಸ್ಕಿನ್ ಇದ್ದು ರ್ಯಾಷಸ್ ಇಲ್ಲಾಂದರೆ ರೆಡ್ನೆಸ್ ಇದ್ದರೆ ಈ ಬಾಡಿ ವಾಶ್ ಅದಕ್ಕೂ ಒಂದು ಸೂದಿಂಗ್ ಎಫೆಕ್ಟ್ ಕೊಡುತ್ತೆ. ನಾನು ಪ್ರತಿ ಸಾರಿ ನಂದಿತ್ಗೆ ಈ ಬಾಡಿ ವಾಶ್ ಯೂಸ್ ಮಾಡಾದ್ಮೇಲೆ ಏನು ಅಬ್ಸರ್ವ್ ಮಾಡ್ತೀನಿ ಅಂದರೆ ಅವ್ನ ಸ್ಕಿನ್ ಸ್ಮೂತ್ ಮತ್ತು ಹೈಡ್ರೇಟೆಡ್ ಅನಿಸುತ್ತೆ. ಬೇರೆ ಸೋಪ್ಸ್ ಥರ ಇದು ಡ್ರೈ ಮಾಡಲ್ಲ ಬೇಬಿ ಸ್ಕಿನ್ನ. ಇದೇ ಮಿಲ್ಕಿ ಸಾಫ್ಟ್ ರೇಂಜ್ದು ಶ್ಯಾಂಪೂ ಕೂಡ ತುಂಬ ಚೆನ್ನಾಗಿದೆ. ಅದರಿಂದ ಮಕ್ಕಳ ಹೇರ್ ಕೂಡ ಸ್ಮೂತ್ ಮತ್ತು ಟ್ಯಾಂಗಲ್ ಫ್ರೀ ಇರುತ್ತೆ. ಸ್ನಾನ ಆದಮೇಲೆ ನಾನು ಈ ಕೋಕೋ ಸಾಫ್ಟ್ ಬಾಡಿ ಲೋಷನ್ ಯೂಸ್ ಮಾಡ್ತೀನಿ. ಇದು ಆಲ್ ಓವರ್ ಬಾಡಿ ಮತ್ತು ಫೇಸ್ ಮೇಲೇನೂ ಅಪ್ಲೈ ಮಾಡ್ಬೋದು. ಇದು 1 ಟೈಮ್ ನೀವು ಡೇ ಅಲ್ಲಿ ಅಪ್ಲೈ ಮಾಡಿದ್ರೆ ಥ್ರೂಟ್ ದ ಡೇ ಬೇರೆ ಏನು ಮಾಯಿಶ್ಚರೈಸರ್ ಇಲ್ಲಾಂದರೆ ಕ್ರೀಮ್ ಬಳಸೋ ನೀಡ್ ಬರಲ್ಲ. ಈ ಕೋಕೋ ಸಾಫ್ಟ್ ಬಾಡಿ ಲೋಷನಲ್ಲಿ ಟರ್ಮರಿಕ್, ಕೋಕೋನಟ್ ಮಿಲ್ಕ್ ಮತ್ತು ಶಿಯಾ ಬಟರ್ ಥರ ತುಂಬ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇದೆ. ಇದರಿಂದ 24 ಅವರ್ ಮಾಯಿಶ್ಚರೈಸರ್ ಸಿಗುತ್ತೆ, ಹಾಗೆ ಮಕ್ಕಳು ಸ್ಕಿನ್ ಸಾಫ್ಟ್ ಮತ್ತು ಸಪ್ಪಲ್ ಆಗಿರುತ್ತೆ. ಸೂದಿಂಗ್ ಇಂಗ್ರೀಡಿಯೆಂಟ್ಸ್ ಇರೋ ಕಾರಣ ಇದು ಸ್ಕಿನ್ ಇನ್ಫ್ಲಮೇಷನ್ ಮತ್ತು ಇನ್ಫೆಕ್ಷನ್ಸ್ನು ಕೂಡ ದೂರ ಇಡುತ್ತೆ.
ಎರಡು ಪ್ರಾಡಕ್ಟ್ಸ್ದು ಪಂಪ್ ಇರೋ ಕಾರಣ ತುಂಬಾ ಈಸಿಯಾಗಿ ಎಷ್ಟು ಪ್ರಾಡಕ್ಟ್ ಬೇಕು ತಗೋಬಹುದು. ಇನ್ನೊಂದು ಇನ್ಫಾರ್ಮೇಶನ್ ಏನಂದ್ರೆ ಮಮಾಅರ್ಥ್ ಪ್ರಾಡಕ್ಟ್ಸ್ ಬೀಟಾ ಸರ್ಟಿಫೈಡ್, ಡರ್ಮಟಾಲಜಿಕಲಿ ಟೆಸ್ಟೆಡ್, ಹಾಗೆ ಅವ್ರ ಒಂದು ಪ್ಲಾಸ್ಟಿಕ್ ಪಾಸಿಟಿವ್ ಕಂಪನಿ. ನೀವು ಅವ್ರ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದ್ರೆ ಇಂಡೈರೆಕ್ಟ್ ಆಗಿ ಅವ್ರ ಟ್ರೀ ಪ್ಲಾಂಟಿಂಗ್ ಇನಿಷಿಯೇಟಿವ್ಗೂ ಸಪೋರ್ಟ್ ಮಾಡ್ತೀರಾ. ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಬಾಡಿ ವಾಶ್ ಇಲ್ಲಾಂದ್ರೆ ಬಾಡಿ ಲೋಷನ್ ಹುಡುಕ್ತಿದ್ರೆ ಎರಡು ಪ್ರಾಡಕ್ಟ್ಸ್ನ ಖಂಡಿತ ಟ್ರೈ ಮಾಡಿ ನೋಡಿ. ಬೆಂಗಳೂರಲ್ಲಿ ಸಡನ್ ವೆದರ್ ಚೇಂಜಸ್ ಆಗೋದಂತೂ ತುಂಬಾ ಕಾಮನ್. ಅದಕ್ಕೆ ಇಮ್ಯುನಿಟಿ ಸ್ಟ್ರೆಂಥನ್ ಮಾಡೋಕೆ ಮತ್ತೆ ಮೈಲ್ಡ್ ಕೆಮ್ಮು ಶೀತನ ದೂರ ಮಾಡೋಕೆ ಒಂದ್ ಒಳ್ಳೆ ಹೋಮ್ ರೆಮಿಡಿ ಶೇರ್ ಮಾಡ್ತೀನಿ. ಅದೇನಂದ್ರೆ ಕಷಾಯ. ಇದು ಯಾವ ಸೀಸನ್ ಆದ್ರೂ ಟೀ ಕಾಫಿಗ್ ಬದಲು ಒಂದ್ ಒಳ್ಳೆ ರೀಪ್ಲೇಸ್ಮೆಂಟ್ ಆಗಿ ತಗೋಬಹುದು. ಇದಕ್ಕೆ ಕಷಾಯ ಪೌಡರ್ ರೆಡಿ ಇದ್ರೆ ಸಾಕು. ಈ ಪೌಡರ್ನ ನೀವು ಎಷ್ಟೋ ದಿನ ಏರ್ ಟೈಟ್ ಡಬ್ದಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೋಬಹುದು. ಇದಕ್ಕೆ ಬೇಕಾಗಿರೋದೇನಂದ್ರೆ ಕೊತ್ತಂಬರಿ ಬೀಜ, ಜೀರಿಗೆ, ಕಾಲ್ ಮೆಣಸು, ಸೋಂಪು, ಏಲಕ್ಕಿ ಮತ್ತೆ ಲವಂಗ. ಎಲ್ಲ ಪದಾರ್ಥಗಳನ್ನು ಲೈಟ್ ಆಗಿ ರೋಸ್ಟ್ ಮಾಡಿಕೊಂಡು ಫೈನ್ ಪೌಡರ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು. ಕಷಾಯ ಮಾಡೋಕೆ 2 ಕಪ್ ನೀರಲ್ಲಿ 1 ಟೀಸ್ಪೂನ್ ಕಷಾಯ ಪೌಡರ್, 1 ಇಂಚ್ ಹಸಿ ಅರಿಶಿನ ಮತ್ತೆ ಶುಂಠಿನ ತುರ್ಕೊಂಡು ಹಾಕೋಬೇಕು. ಇದ್ ಮೂರು ಚೆನ್ನಾಗಿ ಬೆಂದಾದ್ಮೇಲೆ ಅದರಲ್ಲಿ 1-2 ಟೀಸ್ಪೂನ್ ಬೆಲ್ಲ ಕೂಡ ಹಾಕೋಬಹುದು. ಚೆನ್ನಾಗಿ ಕುದಿ ಬಂದ್ಮೇಲೆ ಇದನ್ನ ಶೋಧಿಸ್ಕೊಂಡು ಕುಡಿದ್ರೆ ಮೈಗೆ ತುಂಬಾ ಒಳ್ಳೇದು. ಸ್ವಲ್ಪ ಜನ ಇದ್ರ ಜೊತೆ ಹಾಲು ಕೂಡ ಹಾಕೊಂತಾರೆ, ಅದು ನಿಮ್ ಇಷ್ಟ. ಈ ವಿಡಿಯೋನಲ್ಲಿ ನಾನು ಶೇರ್ ಮಾಡಿರೋ ಟಿಪ್ಸ್ ನಿಮ್ಮೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್.